ಆನ್ ದ ಸೆಕೆಂಡ್ ಮೂವಿ ವಾಸ್ ತಾಯಿ ಅನುಡಿ ಅಭಯನಾಡು ಅವ್ರದ್ದು ಸತ್ತೋಗ್ತಾನೆ ಸತ್ತೋದ್ಮೇಲೆ ಅವನ್ನ ಫುಲ್ಲು ಮಣ್ಣಲ್ಲಿ ಹಾಕ್ತಾರೆ ಅದು ನೋಡಿ ತುಂಬ ಬೇಜಾರಾಗೋಯ್ತು ನನಗೆ ನಾ ನೆಕ್ಸ್ಟ್ ಟೈಮಿಂದ ನೀನು ಈ ಥರ ರೋಲ್ಸ್ ಎಲ್ಲ ಮಾಡೋಂಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಲಗುಡಿ ಡೇಸಲ್ಲೂ ಚೇತನ್ ಅವರು ತುಂಬ ಗಮನ ಸೆಳೆದ್ರು ಹೌದು ಪುಟ್ಟ ಚೊಕ್ಕ ಪಾತ್ರ ಆದರೂ ತುಂಬ ಮನೆ ಮಾತಾದರು ಯಾರಿಗೂ ಚೇತನ್ ಅವ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಯಾಕೆ ಯಾರ ಜೊತೆ ನೀವು ಸಂಪರ್ಕದಲ್ಲಿ ಇರಲಿಲ್ಲ ಇಲ್ಲ ಆ್ಯಕ್ಚುಲಿ ಅವನು ಹೋಗಿದ್ದು ಇಟ್ ವಾಸ್ ಎ ಬಿಗ್ ಶಾಕ್ ಟು ಅಸ್ ಆ್ಯಕ್ಚುಲಿ ನಮ್ಮದು ವರ್ಲ್ಡ್ ಚೇಂಜ್ ಆಗೋಯ್ತು ಆಫ್ಟರ್ ದ್ಯಾಟ್ ಬಿಕಾಸ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ತುಂಬ ಪ್ರೀತಿ ಮಾಡೋರು ಅವನ್ನ ಇಟ್ ವಾಸ್ ಅ ಶಾಕ್ ಅವ್ರಿಗೆ ಅದರಿಂದ ಆಚೆ ಬರೋಕ್ಕೆ ಒಂದು 10-15 ಇಯರ್ಸ್ ಬೇಕಿತ್ತು ಅಫ್ಕೋರ್ಸ್ ಪುತ್ರ ಶೋಕಂ ನಿರಂತರಂ ಅದು ಯಾವತ್ತೂ ಹೋಗಲಿಲ್ಲ ಅವ್ರಿಗೆ ತುಂಬ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ರು ಇಟ್ ವಾಸ್ ಮೆಮೊರೇಬಲ್ ಈಚ್ ಡೇನೂ ನಂಗೆ ನೆನಪಿದೆ ಅವನ ಜೊತೆ ಸ್ಪೆಂಡ್ ಮಾಡಿರೋದು ಆಫ್ಟರ್ 30 ಇಯರ್ಸ್ ಆಲ್ಸೋ ಐ ಕ್ಯಾನ್ ರಿಕಲೆಕ್ಟ್ ಅವ್ನು ಯಾವ ಶರ್ಟ್ ಹಾಕ್ಕೊಳ್ತಾ ಇದ್ದ ಅವ್ನು ಯಾವ್ದು ಇದು ಹಾಕ್ಕೊಳ್ತಾ ಇದ್ದ ಎಲ್ಲನೂ ನಂಗೆ ನೆನಪಿದೆ ಅವತ್ತಿನ ದಿವಸಗಳಲ್ಲಿ ಚೇತನ್ ಅವರ ಆಕ್ಟಿಂಗ್ ನೋಡಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಸ್ಕೂಲ್ನವರು ಅಥವಾ ನಿಮ್ಮ ಫ್ರೆಂಡ್ಸು ತಂದೆ ತಾಯಿ ಫ್ರೆಂಡ್ಸು ಹೇಗೆ ರಿಯಾಕ್ಟ್ ಮಾಡೋರು ಅವತ್ತಲ್ಲ ಇವತ್ತಷ್ಟೇ ಐ ಆಮ್ ಬೀನ್ ರೆಕಗ್ನೈಸ್ಡ್ ಆಸ್ ಚೇತನ್ ಅವರ ಅಕ್ಕ ನೀವು ಹಂಗೆ ಇದ್ದೀರಾ ಮನೆಯವರು ಹಂಗೆ ಕಾಣ್ತೀರಾ ಸೊ ಯಾರು ನನ್ನ ಇಂಡಿವಿಜುವಲ್ ಆಗಿ ಹೇಳಲ್ಲ ಯಾವುದೇ ಮದುವೆ ಮನೆಗೆ ಹೋಗಲಿ ಯಾವುದೇ ಫಂಕ್ಷನ್ಸ್ಗೆ ಹೋಗಲಿ ಅಥವಾ ಎಲ್ಲೇ ನೋಡಲಿ ಅವರೆಲ್ಲ ನಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದೆ ನಿಂಗೆ ಗೊತ್ತಾ ಇವರು ಚೇತನ್ ಅವರ ಅಕ್ಕ ಅಂತಲೇ ಇಂಟ್ರೊಡ್ಯೂಸ್ ಮಾಡ್ಕೊಡೋದು ಸೊ ಮೈ ಐಡೆಂಟಿಟಿ ಇಸ್ ಬಿಕಾಸ್ ಆಫ್ ಹಿಮ್ ಅಷ್ಟೇ ಸೊ ನೈಸ್ ಅವತ್ತಿನ ದಿವಸಗಳ ಬಗ್ಗೆ ನೀವು ಮಾತಾಡೋದಾದ್ರೆ ಹೇಗಿರ್ತಾ ಇದ್ರಿ ಅಪ್ಪ ಅಮ್ಮ ನೀವು ಚೇತನ್ ಸರ್ ಅಲ್ಲ ವಿ ವೇ ಕ್ವೈಟ್ ಕ್ಲೋಸ್ ನಿಟ್ ಫ್ಯಾಮಿಲಿ ಸೊ ಅವನೇನು ಹೇಳಿದ ನಾನು ಹೇಳಿದ ಮಾತೆಲ್ಲ ಏನು ಕೇಳ್ತಾ ಇರಲಿಲ್ಲ ಇ ವಾಸ್ ವೆರಿ ಬೋಲ್ಡ್ ಆ್ಯಂಡ್ ಇ ವಾಸ್ ವೆರಿ ಇದು ಆ್ಯಕ್ಟಿವ್ ಪರ್ಸನ್ನು ಮಾಮ್ ವಾಸ್ ವೆರಿ ಅಟ್ಯಾಚ್ ಟು ಮೈ ಬ್ರದರ್ ಸೊ ನೀ ಎಲ್ಲ ಮುಂದಕ್ಕೆ ಮಾಡ್ಕೊಡೋರು ಸೊ ಒಂದು ಸ್ವಲ್ಪ ಫೈಟು ಮಾಡ್ತಿದ್ದೆ ನಾನು ಅವನಿಗೆ ಜಾಸ್ತಿ ಇದು ಮಾಡ್ತೀರಾ ನನಗೆ ಕಮ್ಮಿ ಮಾಡ್ತೀರಾ ಅಂತ ಅಫ್ಕೋರ್ಸ್ ಅದಿರತ್ತಲ್ವಾ ಚೇತನ್ ಅಂದ್ರೆ ಅವ್ರ ಹೆಸರೇನೆ ಚೇತನ ಅಥವಾ ಸ್ಕ್ರೀನ್ ನೇಮ್ ಇಲ್ಲ ಇಲ್ಲ ಅವನ ಹೆಸರೇ ಚೇತನ್ ಅಂತ ಚೇತನ್ ಅಂತ ಇದ್ದಿದ್ದು ಓಕೆ ಚೇತನ್ ಅವ್ರ ಬರ್ಡೇ ಯಾವಾಗ ಯಾವಾಗ ಹುಟ್ಟಿದ್ದು ಚೇತನ್ June 5, 1975 ನಿಮ್ಗೆ ಇರೋ ನ್ಯಾಪಕ ಇದೆಯಾ ಅವ್ರ ಮಗು ಆಗಿದ್ದಾಗ June 5, 1975 ಓಕೆ ಆ ಬರ್ಡೇಗಳು ಯಾವ್ದಾದ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಎನಿ ನಿಮ್ಮ ಬರ್ಡೇ ಇರ್ಬೋದು ಅವ್ರ ಬರ್ಡೇ ಇರ್ಬೋದು ಎನಿ ಮೆಮೊರೀಸ್ ಆಫ್ ದಟ್ ಯಾವ್ದಾದ್ರು ಅವಾಗೆಲ್ಲ ಅಷ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಸೊ ಒನ್ಲಿ ಫಾರ್ ಇನ್ ದ ಸ್ಕೂಲ್ಸ್ ಅಲ್ಲಿ ಅಲ್ಲಿ ಚಾಕ್ಲೇಟ್ಸು ಅದಷ್ಟೇ ಇರ್ತಾ ಇತ್ತು ಸೊ ಅವಾಗಲೂ ಫೈಟ್ ಮಾಡ್ತಿದ್ದೆ ನಾನು ಅವನಿಗೆ ಮಾತ್ರ ಕಾಸ್ಟ್ಲಿ ಚಾಕ್ಲೇಟ್ಸ್ ತಕ್ಕೊಡ್ತೀರಾ ನಾನು ಕಮ್ಮಿ ಕೊಡ್ತೆ ಕೊಡ್ತೀರಾ ಅಂತ ಸೊ ಇಟ್ ವಾಸ್ ನೈಸ್ ಚೇತನ್ ಅವರ ಸಿನಿಮಾಗಳಂದ್ರೆ ಚಂಡಿ ಚಾಮುಂಡಿ ಸಿನಿಮಾದಲ್ಲಿ ನಾವು ಮಾತಾಡಬೇಕು ಅಂತಂದ್ರೆ ಐ ಥಿಂಕ್ ಅದೇ ಅವ್ರ ಫಸ್ಟ್ ಫಿಲಮ್ ಅಂತ ಅದೇ ಅವ್ರ ಫಸ್ಟ್ ಮೂವಿ ಆ ವೆರಿ ಫಸ್ಟ್ ಫಿಲಮ್ ಅಲ್ಲೇ ಅವ್ರ ನಾಲ್ಗೆ ಕಟ್ ಮಾಡೋದಲ್ಲ ಏನು ಹೌದು ಒಂಥರ ವೆರಿ ಯು ನೋ ಬಿಕಾಸ್ ಅವನು ಅವ್ರ ಅಪ್ಪ ಅಮ್ಮನ ಕೊಲೆ ಮಾಡೋದು ವಿಟ್ನೆಸ್ ಮಾಡಿರ್ತಾರೆ ಸೊ ದೇ ಡೋಂಟ್ ವಾಂಟ್ ಟು ಕಿಲ್ ಹಿಮ್ ಅಂತ ಅವನದು ನಾಲ್ಗೆ ಕಟ್ ಮಾಡ್ತಾರೆ ದೆನ್ ದೆಲ್ ಟಾರ್ಚರ್ ಇಮ್ ಅಲ್ ಲಾಟ್ ಅಂಡ್ ಎವ್ರಿಥಿಂಗ್ ಸೊ ಅದ್ರ ಬಗ್ಗೆ ಇದೆ ಅದೆಲ್ಲ ನೀವು ಸ್ಕ್ರೀನಲ್ಲಿ ನೋಡಿದಾಗ ಏನು ಅನಿಸೋದು ನಿಮಗೆ ಚಂಡಿ ಚಾಮುಂಡಿಲಿ ಅಷ್ಟು ಅನಿಸಲಿಲ್ಲ ವಿ ಫೆಲ್ಟ್ ವೆರಿ ಪ್ರೌಡ್ ಬಿಕಾಸ್ ಫಸ್ಟ್ ಮೂವಿಯಾಗಿ ಅಷ್ಟು ಧೈರ್ಯವಾಗಿ ಎಲ್ಲ ಮಾಡಿದ್ದಾನೆ ಅಂತ ಒಂದು ಸೆಕೆಂಡ್ ಮೂವಿ ವಾಸ್ ತಾಯಿಯ ನುಡಿ ನಮ್ಮ ಅಭಯನಾಡು ಅವ್ರದ್ದು ಸೊ ಅದರಲ್ಲಿ ಅವನು ಸತ್ತೋಗ್ತಾನೆ ಸತ್ತೋದ್ಮೇಲೆ ಅವನ್ನ ಫುಲ್ಲು ಮಣ್ಣಲ್ಲಿ ಹಾಕ್ತಾರೆ ಅದು ನೋಡಿ ತುಂಬ ಬೇಜಾರಾಗೋಯ್ತು ನನಗೆ ನಾನು ನೆಕ್ಸ್ಟ್ ಟೈಮಿಂದ ನೀನು ಈ ಥರ ರೋಲ್ಸ್ ಎಲ್ಲ ಮಾಡೋಂಗೆ ಇಲ್ಲ ಅಂತ ಹೇಳ್ತಾ ಇದ್ದೆ ಬಿಕಾಸ್ ಐ ನೆವರ್ ವಾಂಟೆಡ್ ಟು ಸಿ ಹಿಮ್ ಲೈಕ್ ದಟ್ ವಾಟ್ ಎವರ್ ಇಟ್ ಈಸ್ ಅವನೇ ಅದು ಬರೀ ಆ್ಯಕ್ಟಿಂಗ್ ಒಂದು ವಾಟ್ ಎವರ್ ಇಟ್ ಈಸ್ ಡೋಂಟ್ ಎವರ್ ಡೂ ದಟ್ ಮೂವಿ ಅಂತ ಆ ಥರದ ಮೂವೀಸ್ ಬಂದರೆ ನೀನು ಮಾಡಲೇ ಕೂಡ್ದು ಅಂತ ಹೇಳಿದ್ದೆ ಚೇತನ್ ಸರ್ ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡಿರ್ಬೋದಮ್ಮ ಅಪ್ರಾಕ್ಸಿಮೇಟ್ ಆಗಿ ನಂಗೆ ನಮ್ಮ ತಂದೆ ಹೇಳೋ ಪ್ರಕಾರ 40 ಮೂವೀಸ್ ಮಾಡಿದ್ದಾನೆ ಅಂತ ಓಕೆ ಕನ್ನಡ ಯಾ ಕನ್ನಡ ಕನ್ನಡ ಒಂದು 2-3 ತೆಲುಗು ಮೂವೀಸ್ ಮಾಡಿದ್ದಾನೆ ಓಕೆ ಒಂದಂತೂ ದಾಸರಿ ನಾರಾಯಣ ಅವರು ಚಂಡಿ ಚಾಮುಂಡಿನೇ ಡಬ್ ಮಾಡಿದ್ರು ಓಕೆ ಸೊ ಅದರಲ್ಲಿ ಶರತ್ ಬಾಬು ಅವರು ಮೋಹನ್ ಬಾಬು ಅವರು ದಾಸರಿ ನಾರಾಯಣ ವಾಸ್ ದ ಇದು ಜೈಮಲ ಅವರು ಅವರೇ ಮಾಡಿದ್ದಿತ್ತು ಅದ್ರ ಸೊ ಚೇತನ್ ಅವರು ಅದೇ ಕ್ಯಾರೆಕ್ಟರ್ ಮಾಡಿದ್ರು ಅದೇ ಸೇಮ್ ಕ್ಯಾರೆಕ್ಟರೇ ಮಾಡಿದ್ರು ಅಪ್ ಟು 7th ಸ್ಟ್ಯಾಂಡರ್ಡ್ ಅಂತ ಕಾಣುತ್ತೆ ಚೇತನ್ ಸರ್ ಇಂಡಸ್ಟ್ರಿನಲ್ಲಿ ಹೌದು ಈ 40 ಫಿಲ್ಮ್ಸ್ ಏನು ಆಕ್ಟಿವ್ ಆಗಿದ್ದಿದ್ದು ಯೂಶ್ವಲಿ 7th ತನಕ ಪುಲ್ ಆಗ್ತಾ ಇರಲಿಲ್ಲ ಬಿಕಾಸ್ ಈ ವಾಸ್ ಕ್ವೈಟ್ ಶಾರ್ಟ್ ಆ್ಯಂಡ್ ಕ್ಯೂಟ್ 7th ತನಕ ಪುಲ್ ಆಯ್ತು ಅಷ್ಟೇ ಇಲ್ಲಾಂದರೆ ಯೂಶ್ವಲಿ 5th-6th ದೇ ಸ್ಟಾಪ್ ಟೇಕಿಂಗ್ ಆಸ್ ಅ ಜೂನಿಯರ್ ಆಕ್ಟರ್ ಆ್ಯಕ್ಟರ್ಸ್ ಆ್ಯಕ್ಟರ್ ಥರ ತೆಗೊಳ್ಳೋದು ಸ್ಟಾಪ್ ಮಾಡ್ತಾರೆ ಬಿಕಾಸ್ ಇವ್ನು ಇನ್ನೂ ಕುಳ್ಳಕ್ಕೆ ಇದ್ದ ಅಂತ ಹೇಳಿಬಿಟ್ಟು ಅವನೇ ತಗೊಳ್ಳೋರು ಟೆಂಡರ್ನೆಸ್ ಆಗಿದ್ದ ಇನ್ನೋಸೆಂಟ್ ಆಗಿದ್ದ ಅಂತ 7th ತನಕ ತೊಗೊಂಡ್ರು ಆಫ್ಟರ್ 7th ಈ ಡಿಸೈಡೆಡ್ ಇಲ್ಲ ನಾನು ಓದಬೇಕು ನಂಗೆ ಓದಿನ ಕಡೆ ಗಮನ ಜಾಸ್ತಿ ಬೇಕು ಅಂತ ಹೇಳಿ
ರಾಮಕೃಷ್ಣ ಆಶ್ರಮ ಮೈಸೂರು ಯಾದವಗಿರಿಯಲ್ಲಿದೆ. ಸೊ ಅಲ್ಲಿ ಹೋಗಿ ಸೇರ್ಕೊಂಡ. ಬಟ್ ಈ ವಾಸ್ ವೆರಿ ಗುಡ್ ಅಟ್ ಅದರ್ ಆ್ಯಕ್ಟಿವಿಟೀಸ್ ಆಲ್ಸೋ. ಈ ವಾಸ್ ಎ ವೆರಿ ಗುಡ್ ಜಿಮ್ನಾಸ್ಟಿಕ್, ತುಂಬ ಚೆನ್ನಾಗಿ ಜಿಮ್ನಾಸ್ಟಿಕ್ ಮಾಡ್ತಿದ್ದ. ಆಮೇಲೆ ಮ್ಯಾಜಿಕ್ ಶೋಸ್ ಸುಮಾರು ಮಾಡಿದಾನ ಅವನು. ಆಮೇಲೆ ನಾಟಕಗಳು ತುಂಬ ಮಾಡಿದ್ದಾನೆ ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ, ಎಲ್ಲ ನಾಟಕಗಳು ಎಲ್ಲ ತುಂಬ ಮಾಡಿದ್ದಾನೆ. ಸೊ ದೆನ್ ಅದು ಮುಗಿಸ್ಕೊಂಡು ಸೆಕೆಂಡ್ ಪಿ ಯುಗೆ, ಫಸ್ಟ್ ಪಿ ಯುಗೆ ಈ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಿಕಾಸ್ ನನ್ನ ಮದುವೆ ಆಗ್ತಿತ್ತು, ಇನ್ನು ಅಪ್ಪ ಅಮ್ಮನ ಜೊತೆ ಯಾರೂ ಇರಲ್ಲ ಅಂತ ಈ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಲ್ಲಿ ಫಸ್ಟ್ ಪಿ ಯು ಮಾಡಿದ್ದಮ್ಮ? ನ್ಯಾಷನಲ್ ಕಾಲೇಜ್. ನ್ಯಾಷನಲ್ ಕಾಲೇಜಲ್ಲಿ ಮಾಲ್ಗುಡಿ ಡೇಸಲ್ಲೂ ಚೇತನ್ ಅವರು ತುಂಬ ಗಮನ ಸೆಳೆದ್ರು. ಹೌದು, ಒಂದು ಪುಟ್ಟ ಚೊಕ್ಕ ಪಾತ್ರ ಆದರೂ ತುಂಬ ಮನೆ ಮಾತಾದರು. ಸೊ ಎನಿ ದಟ್ ಮೆಮೊರೀಸ್ ಏನೋ ನಿಮ್ಗೆ ಜ್ಞಾಪಕ ಇದೆಯಾ? ಇಲ್ಲ, ಆ್ಯಕ್ಚುಲಿ ಮಾಲ್ಗುಡಿ ಡೇ ಶೂಟಿಂಗ್ ಎಲ್ಲ ಶಂಕರ್ ನಾಗ್ ಸರ್ ಅವರು ಅವ್ರನ್ನ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಅನ್ಸುತ್ತೆ ದೇ ಟುಕ್ ಹಿಮ್ ಟು ಮಾಲ್ಗುಡಿ ಡೇಸ್. ಸೊ ಅಲ್ಲಿ ಆಗುಂಬೆಯಲ್ಲಿ, ಸೊ ಅಲ್ಲಿ ಅವರು ಮಂಜುನಾಥ್ ಸರ್ ಆಮೇಲೆ ರೋಹಿತ್ ಅವ್ರ ಜೊತೆ ಎಲ್ಲ ತುಂಬ ಕ್ಲೋಸ್ ಆಗಿಬಿಟ್ಟ ಜಯಂತಿ. ಸೊ ದೇ ಫಾರ್ಮ್ಡ್ ಅ ಗ್ರೂಪ್ ಲೈಕ್, ಸೊ ಅವ್ರ ಜೊತೆ ಎಲ್ಲ ತುಂಬ ಇಂಟ್ರಾಕ್ಷನ್ನು ಎಲ್ಲ ಇರೋದು. ಸೊ ದಟ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಐ ಡಿಂಟ್ ಹ್ಯಾವ್ ಎನಿ ಟಚ್. ಈಗಿನ ಥರ ಮೊಬೈಲ್ ಗಿಬೈಲ್ ಏನೂ ಇರ್ತಾ ಇರಲಿಲ್ಲ. ನಿಮಗಾಗಲಿ, ತಂದೆಗಾಗಲಿ, ತಾಯಿಗಾಗಲಿ ಇಂಡಸ್ಟ್ರಿನಲ್ಲೇ ಚೇತನ್ ಅವ್ರನ್ನ ಮತ್ತೆ ಒಂದು ಹೀರೋ ಆಗಿ ತರಬೇಕು ಅಥವಾ ಕಂಟಿನ್ಯೂ ಮಾಡಬೇಕು ಫಿಲ್ಮ್ ಕೆರಿಯರ್ ಅಂತ ಏನಾದರೂ ಆಸೆ? ನಮ್ಮ ತಾಯಿಗೆ ತುಂಬ ಆಸೆ ಇತ್ತು, ನಮ್ಮ ತಂದೆ ತಾಯಿಗೆ ತುಂಬ ಆಸೆ ಇತ್ತು ಅವ್ನು ಅದರಲ್ಲೇ ಕಂಟಿನ್ಯೂ ಆಗಬೇಕಂತ. ಸೊ ಅವ್ನು ಹೇಳ್ದ, ಇಲ್ಲ ನಾನು ಬೇಸಿಕ್ ಒಂದು ಇಂಜಿನಿಯರಿಂಗ್ ಅಂತ ಮುಗಿಸ್ಕೊಬಿಡ್ತೀನಿ ಬಿಕಾಸ್ ನಾವು ಯಾವಾಗಲೂ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಎಜುಕೇಷನ್ ವಿಲ್ ಆಲ್ವೇಸ್ ಲಾಸ್ಟ್ ಫಾರ್ ಎವರ್. ಸೊ ನೋಡೋಣ, ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ನೋಡೋಣ ಹೆಂಗಾಗತ್ತೆ ಹಾಗೆ ನೋಡೋಣ, ಲೇಟರ್ ವಿಲ್ ಸಿ ಅಂತ ಹೇಳಿಬಿಟ್ಟು ಹಿ ವಾಸ್ ಪರ್ಸೂಯಿಂಗ್ ಇನ್ ಸ್ಟಡೀಸ್. ಟೆಂತಲ್ಲೆಲ್ಲ 90% ತೊಗೊಂಡಿದ್ದ. ಇನ್ ಸೆಕೆಂಡ್ ಪಿ ಯು ಐ ಥಿಂಕ್ ಈಸ್ ಕೋಡ್ ಫಾರ್ 94%. ಈ ವಾಸ್ ವೆರಿ ಗುಡ್ ಇನ್ ಅಕಾಡೆಮಿಕ್ಸ್. ಯಾ ಯಾ. ಸೊ ನಾನು ಯಾವಾಗಲೂ ನನ್ನ ಮಗಳಿಗೆ ಹೇಳ್ತೀನಿ, ಯು ಹವ್ ಗಾಟ್ ಹಿಸ್ ಬ್ರೈನ್ಸ್ ಅಂತ, ಬಿಕಾಸ್ ಈವನ್ ಶಿ ಹಸ್ ಕೋಡ್ ಸೋ ವೆಲ್ ಆ್ಯಂಡ್ ಶಿ ಈಸ್ ಅ ಡೆಂಟಲ್ ಸ್ಟೂಡೆಂಟ್ ಈಗ. ಸೊ ಐ ಆಲ್ವೇಸ್ ಟೆಲ್, ನೀನು ಅವನ ಥರನೇ, ಅವನದೇ ಇದಿದೆ, ಸ್ಮಾರ್ಟ್ನೆಸ್ ಇದೆ ನಿಂಗೆ ಅಂತ. ಡೆಫಿನೆಟ್ಲಿ ದೇರ್ ಆರ್ ಚಾನ್ಸಸ್ ಮಾ. ಯಾ, 100% ದೇರ್ ಆರ್. ನೀವು ಹೇಳಿದ ನಿಜ ಅದು. ಯಾ, ನೀವು ಅಷ್ಟು ಪ್ರೀತಿಸೋರು, ಮತ್ತೆ ನಿಮ್ಮ ಮಗಳ ರೂಪದಲ್ಲಿ ನಿಮ್ಮ ಹತ್ರನೇ ಬಂದಿರ್ತಾರೆ ಅವರು. ಹೌದು, ಅವ್ರು ಬೇರೆ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ತುಂಬ ಜನಕ್ಕೆ ಒಂದು ಪ್ರಶ್ನೆ ಬಂದಿದೆ, ಯಾಕೆಂತಂದರೆ ನಾನು ಈ ಕಲಾ ಮೇಡಮ್ ಅವ್ರ ಸೀರೀಸ್ ಮಾಡೋದಕ್ಕಿಂತ ಮುಂಚೆಯಿಂದನೂ ತುಂಬ ಜನ, ನಾನು ಯಾರದೇ ಈ ಥರ ಈ ಚೈಲ್ಡ್ ಆ್ಯಕ್ಟ್ರೆಸ್ದು ನಾನು ಸೀರೀಸ್ ಮಾಡಿದಾಗ ತುಂಬ ಜನ ಚೇತನ್ ಅವ್ರ ಬಗ್ಗೆ ಕೇಳೋರು, ಅವ್ರ ಫ್ಯಾಮಿಲಿನ ಹೇಳಿ, ಅವ್ರ ಫ್ಯಾಮಿಲಿ ಬಗ್ಗೆ ಹುಡುಕಿ ಅಂತ. ನಾನು ಇನ್ಫ್ಯಾಕ್ಟ್ ತುಂಬ ಹುಡುಕಕ್ಕೆ ಪ್ರಯತ್ನ ಕೂಡ ಪಟ್ಟೆ, ನನಗೆ ಎಲ್ಲೂ ಸಿಕ್ಕಲಿಲ್ಲ. ಯಾರನ್ನೇ ಕೇಳಿದ್ರು ನಾನು, ಇವಾಗ ರೋಹಿತ್ ಅವ್ರನ್ನ ಕೇಳಿದೆ, ಅರ್ಜುನ್ ಕೇಳಿದೆ, ಯಾರಿಗೂ ಚೇತನ್ ಅವ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಯಾಕೆ, ಯಾರ ಜೊತೆ ನೀವು ಸಂಪರ್ಕದಲ್ಲಿ ಇರಲಿಲ್ಲ? ಇಲ್ಲ, ಆ್ಯಕ್ಚುಲಿ ಅವನು ಹೋಗಿದ್ದು ಇಟ್ ವಾಸ್ ಎ ಬಿಗ್ ಶಾಕ್ ಟು ಅಸ್. ಆ್ಯಕ್ಚುಲಿ ನಮ್ಮದು ವರ್ಲ್ಡೇ ಚೇಂಜ್ ಆಗೋಯಿತು ಆಫ್ಟರ್ ದ್ಯಾಟ್, ಬಿಕಾಸ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು, ತುಂಬ ಪ್ರೀತಿ ಮಾಡೋರು ಅವನ್ನ. ಸೊ ಇಟ್ ವಾಸ್ ಅ ಶಾಕ್ ಅವ್ರಿಗೆ. ಅದರಿಂದ ಆಚೆ ಬರೋಕ್ಕೆ ಒಂದು 10-15 ಇಯರ್ಸ್ ಬೇಕಿತ್ತು. ಅಫ್ಕೋರ್ಸ್ ಪುತ್ರ ಶೋಕಂ ನಿರಂತರಂ ಅದು ಯಾವತ್ತೂ ಹೋಗಲಿಲ್ಲ ಅವ್ರಿಗೆ, ಬಟ್ ಅಟ್ಲೀಸ್ಟ್ ನನ್ನ ಮಗಳು ಹುಟ್ಟಿದ ಮೇಲೆ ಸ್ವಲ್ಪ ದೇ ಸ್ಟಾರ್ಟೆಡ್ ಕಮಿಂಗ್ ಔಟ್ ಆಫ್ ಇಟ್, ಅವಳನ್ನ ನೋಡಿಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಎಲ್ಲ. ಸೊ ನಾನಿಲ್ಲಿ ನಮ್ಮ ಹಸ್ಬೆಂಡ್ ಮನೇಲಿ ಇರೋದ್ರಿಂದನೂ ನಾನು ಪ್ರತಿ ವೀಕೆಂಡ್ಸ್ ಐ ಯೂಸ್ ಟು ಗೋ ಆಫ್ ದೇರ್, ಫ್ರೈಡೇ ಹೋಗಿ ಐ ಯೂಸ್ ಟು ಕಮ್ ಬ್ಯಾಕ್ ಓನ್ಲಿ ಆನ್ ಸಂಡೇ, ಸೊ ದಟ್ ಕಿಡ್ಸ್ನ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಸ್ವಲ್ಪ ಮರೀತಾರೆ. ಇದು ಅದು ನಾನು ಮಾತಾಡಲೇಬೇಕಮ್ಮ, ನಾನು ಅದನ್ನು ಮಾತಾಡಲೇಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಲೈಫ್ ಬಗ್ಗೆನೂ ನಾನು ಚೇತನ್ ಸರ್ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ನಾನು ಇವಾಗ ನಿಮ್ಮ ಹಸ್ಬೆಂಡ್ನ ಮೀಟ್ ಮಾಡಿದೆ, ಸಚ್ ಎ ವಂಡರ್ಫುಲ್ ಪರ್ಸನ್. ನೀವು ಮದುವೆ ಆಗಿದ್ದೀ ಯಾವಾಗ? 1992 ಅಲ್ಲಿ ಮದುವೆ. ಓಕೆ, ಸರ್ ಪರಿಚಯ, ಸರ್ ಏನು ಮಾಡ್ಕೊಂಡಿದ್ರು, ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ? ಅವರು ಇ ವಾಸ್ ವರ್ಕಿಂಗ್ ಇನ್ ಎ ಕಂಪ್ನಿ ಕಾಲ್ಡ್ ಬ್ಯಾಂಗ್ಳೂರ್ ಕಂಪನಿ ಅಂತ, ಅವ್ರ ಭಾವಂದೇ ಅದು ಕಂಪನಿ. ಸೊ ಇ ವಾಸ್ ವರ್ಕಿಂಗ್ ದೇರ್. ಸೊ ಚೇತನ್ ಅವರು, ನಾನು ಫೋಟೋ ನೋಡಿದೆ, ಅವ್ರ ಭಾವನ ಪಕ್ಕ ಪ್ರೌಡಾಗಿ ನಿಂತಿದ್ದಾರೆ ಫ್ರೆಂಡ್ ಜೊತೆ ನಿಮ್ಮ ಮದುವೆ ಇದರಲ್ಲಿ. ಚೇತನ್ ಅವರು ಸರ್ ಹೇಗಿದ್ರು? ಯಾ, ದೇ ವೇರ್ ಲೈಕ್ ಫ್ರೆಂಡ್ಸ್. ಆ್ಯಕ್ಚುಲಿ ತುಂಬ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅವರಿಬ್ಬರು ಜೊತೆಗೆ, ಯಾಕಂದರೆ ಆಲ್ಮೋಸ್ಟ್ ಐ ಥಿಂಕ್ 3-4 ಇಯರ್ಸ್ ಅಷ್ಟೇ. ಆಮೇಲೆ ಅವನಿಗೆ ಪಾಪ ಅವರಿಗೂ ಅದೃಷ್ಟ ಇಲ್ಲ ಅವನ ಜೊತೆ ಸ್ಪೆಂಡ್ ಮಾಡೋಕ್ಕೆ, ಅವನಿಗೂ ಅದೃಷ್ಟ ಇಲ್ಲ. ಚೇತನ್ ಅವ್ರು ಏನಂತ ಕರೆಯೋರು ಸರ್ನ? ಭಾವನ? ಯಾ, ಐ ಥಿಂಕ್ ಭಾವ ಅಂತಲೇ ಹೇಳ್ತಾ ಇದ್ದ. ಅವರು ಚೇತನ್ ಅಂತಲೇ? ಅವ್ರು ಚೇತನ್ ಅಂತಲೇ ಕರೀತಾ ಇದ್ದಾರೆ. ದೇ ವರ್ ಅಟ್ಯಾಚ್ಡ್ ಟು ಯಾ ಯಾ ತುಂಬ ಅಟ್ಯಾಚ್. ನೀವು ನಿಮ್ಮ ತಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅಥವಾ ಚೇತನ್ ಅವರು ಅವ್ರ ಅಕ್ಕನ ಎಷ್ಟು ಮಿಸ್ ಮಾಡ್ಕೊತಾ ಇದ್ರು? ಬಿಕಾಸ್ ನನಗೆ ಹೇಳಬೇಕು ಅಂದರೆ ನಾನು ನಾಟ್ ದಟ್ ವೆರಿ ಮಚ್, ಯಾಕಂದರೆ ಅವನು ಹಾಫ್ ಆಫ್ ದ ಟೈಮ್ ಶೂಟಿಂಗಲ್ಲಿ ಇರ್ತಾ ಇದ್ದ. ಸೊ ಐ ನೆವರ್ ಯೂಸ್ ಟು ಸ್ಪೆಂಡ್ ಟೈಮ್ ಮಚ್ ವಿತ್ ಹಿಮ್. ಅದಾದಮೇಲೆ ಅವನು ಹಾಸ್ಟ್ಲಿಗೆ ಹೋಗ್ಬಿಟ್ಟ, ಅವನು ಬರೋ ಅಷ್ಟಕ್ಕೆ ನನ್ನ ಮದುವೆ ಆಗೋಯಿತು.
ಸೊ ಹಾಗಾಗಿ ತುಂಬ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ರು ಇಟ್ ವಾಸ್ ಮೆಮೊರೇಬಲ್ ಈಚ್ ಡೇನೂ ನಂಗೆ ನೆನಪಿದೆ ಅವನ ಜೊತೆ ಸ್ಪೆಂಡ್ ಮಾಡಿರೋದು ಆಫ್ಟರ್ 30 ಇಯರ್ಸ್ ಆಲ್ಸೋ ಐ ಕ್ಯಾನ್ ರಿಕಲೆಕ್ಟ್ ಅವ್ನು ಯಾವ ಶರ್ಟ್ ಹಾಕ್ಕೊಳ್ತಾ ಇದ್ದ ಅವ್ನು ಯಾವ್ದು ಇದು ಹಾಕ್ಕೊಳ್ತಾ ಇದ್ದ ಎಲ್ಲನೂ ನಂಗೆ ನೆನಪಿದೆ ಸೊ ಸ್ವಲ್ಪ ಟೈಮು ಬಟ್ ಮೆಮೊರೀಸ್ ಜಾಸ್ತಿ ಆಶ್ರಮಕ್ಕೆ ರಾಮಕೃಷ್ಣ ಆಶ್ರಮಕ್ಕೆ ಯಾಕೆಂದರೆ ಸಿ ಜನ್ರಲಿ ಒಂದು ಮಾತಿದೆ ಮ್ಯಾಮ್ ಇವಾಗ ನಮಗೆಲ್ಲ ಅಂದರೆ ರಾಮಕೃಷ್ಣ ಆಶ್ರಮ ಸಚ್ ಎ ಡಿವೈನ್ ಪ್ಲೇಸ್ ಒಂದು ಮನುಷ್ಯನ ವ್ಯಕ್ತಿತ್ವನ ಶುದ್ಧೀಕರಣ ಮಾಡುವಂಥ ಒಂದು ಜಾಗ ನಮಗೆಲ್ಲ ಅವಾಗ ಹೇಳೋರು ಅಂದರೆ ಹಾಸ್ಟೆಲ್ಗೆ ಸೇರಿಸ್ಬಿಡ್ತೀವಿ ಚಿಕ್ಕ ವಯಸ್ಸಲ್ಲಿ ಗಲಾಟೆ ಮಾಡಿದ್ರೆ ನಾನು ಸರಿಯಾಗಿ ಓದ್ತಾ ಇರಲಿಲ್ಲ ಓದ್ದೇ ಇದ್ದಾಗ ನಿಮ್ಮನ್ನು ತೆಗೆದು ನಾನು ಆಶ್ರಮ ರಾಮಕೃಷ್ಣ ಆಶ್ರಮಕ್ಕೆ ಸೇರಿಸ್ತೀನಿ ಇನ್ನೊಂದು ಕಡೆ ಸೇರಿಸ್ತೀನಿ ಅಂತ ಹೇಳೋರು ಚೇತನ್ ಅವರು ಅಕಾಡೆಮಿಕ್ಸಲ್ಲಿ ಎಷ್ಟು ಬ್ರಿಲಿಯಂಟ್ ಆಗಿದ್ರು ಬಟ್ ಆ ಡಿಸಿಷನ್ ಯಾಕಿತ್ತು ಈ ಟುಕ್ ಎಸ್ ಡಿಸಿಷನ್ ಈ ಡಿಸಿಷನ್ ಆಶ್ರಮಕ್ಕಾಗತ್ತೋ ಹಾಸ್ಟೆಲ್ಗೆ ಹೋಗೋದೋ ಅವನು ತೊಗೊಂಡಿದ್ದ ಡಿಸಿಷನ್ ಬಿಕಾಸ್ ನನ್ನ ಪೇರೆಂಟ್ಸ್ ಯಾವತ್ತಿಗೂ ಇಷ್ಟಪಡಲಿಲ್ಲ ಅವನ್ನ ದೂರ ಕಳ್ಸೋಕ್ಕೆ ಬಟ್ ಅವನ ಡಿಸಿಷನ್ ಈ ಸೈಡ್ ಮಮ್ಮಿ ನಾನು ಇಲ್ಲಿದ್ದರೆ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಇಂಡಸ್ಟ್ರಿ ಕಡೆ ಇಳಿಯತ್ತೆ ಮನಸ್ಸು ಎಲ್ಲ ಆಗುತ್ತೆ ಸೊ ನಾನು ಐ ವಾಂಟ್ ಟು ಬಿ ವೆರಿ ಇದು ಅಂದರೆ ಐ ಹ್ಯಾವ್ ಟು ಗೋ ದೇರ್ ಅಂತ ಸೊ ಇಟ್ ವಾಸ್ ಹಿಸ್ ಡಿಸಿಷನ್ ಅಲ್ಲ ಅಷ್ಟು ಚಿಕ್ಕ ಏಜ್ಗೆ ಅಷ್ಟು ಮೆಚುರಿಟಿ ಹೌದು ಹೌದು ತುಂಬ ಮೆಚೂರ್ಡ್ ಪರ್ಸನ್ ಅವನು ಮೈ ಗಾಡ್ 7th ಸ್ಟ್ಯಾಂಡರ್ಡ್ಗೆ ಒಂದು ಇಂಡಸ್ಟ್ರಿ ಅವನು ಹಠ ಮಾಡಿಕೊಂಡು ಅಲ್ಲಿ ಹೋಗಿದ್ದು ಇಲ್ಲ ನಾನು ಹೋಗಲೇಬೇಕು ನಾನು ಓದಲೇಬೇಕು ನಂಗೆ ಇಲ್ಲಿದ್ರೆ ಯಾರೋ ಒಬ್ಬರು ಒಂದು ಆಫರಲ್ಲಿ ಬರ್ತಾರೆ ದೆನ್ ಅಗೇನ್ ಐ ಗೆಟ್ ಟೆಂಪ್ಟೆಡ್ ಟು ಡೂ ದ್ಯಾಟ್ ಬಿಕಾಸ್ ಒಂದು ಸತಿ ಈ ಇಂಡಸ್ಟ್ರಿ ಇಸ್ ಲೈಕ್ ದಟ್ ಓನ್ಲಿ ತುಂಬ ಯು ಗೆಟ್ ಟೆಂಪ್ಟೆಡ್ ಟು ಒಂದು ಸತಿ ಹೋಗಿಬಿಟ್ರೆ ಅದರೊಳಗಡೆ ದೆನ್ ಸೊ ಈ ಸೈಡ್ ಇಲ್ಲ ಐ ವಾಂಟ್ ಟು ಬಿ ಅವೇ ಫ್ರಮ್ ದಿಸ್ ನಾನು ಬ್ಯಾಂಗ್ಳೂರಲ್ಲೇ ಎಲ್ಲಾದರೂ ಓದಿದ್ರು ನಂಗೆ ಅದು ಟೆಂಪ್ಟ್ ಆಗ್ತಾ ಇರುತ್ತೆ ಸೊ ಐ ವಾಂಟ್ ಟು ಗೋ ಅಂಡ್ ಜಾಯಿನ್ ದೆ ಇಟ್ ವಾಸ್ ಹಿಸ್ ಡಿಸಿಷನ್ ಟು ಜಾಯಿನ್ ರಾಮಕೃಷ್ಣ ಆಶ್ರಮ ಸರ್ಪ್ರೈಸಿಂಗ್ ಹೆಂಗೆ ಸಾಧ್ಯ ಅಂದರೆ ಆ ಏಜ್ ಅಮ್ಮ ಆ ಏಜ್ ಎಲ್ಲ ನಾವು ತಿರುಗಬೇಕು ತಿನ್ನಬೇಕು ಈ ಪಾಪ್ಯುಲಾರಿಟಿನ ಎಂಜಾಯ್ ಮಾಡೋದು ಅಂದರೆ ನಮ್ಗೆ ಆ ಇಮೇಜ್ ಬಗ್ಗೆ ಜ್ಞಾನ ಇಲ್ಲದೆ ಇದ್ರೂ ಆ ರೆಕಗ್ನಿಷನ್ ಎಲ್ಲ ಎಂಜಾಯ್ ಮಾಡೋಂಥ ಟೈಮ್ ಹೆಂಗೆ ಸಾಧ್ಯ ಇದು ಆ ಹುಡುಗನಿಗೆ ಅಷ್ಟು ಚಿಕ್ಕ ಏಜಲ್ಲಿ ಡೆಸ್ಟಿನ್ ಚೈಲ್ಡ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಸರ್ಪ್ರೈಸ್ ನಾನು ನಾಟ್ ಎಕ್ಸಾಜುರೇಟಿಂಗ್ ನನಗೆ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅವ್ರಿಗೆ ಆ ವಯಸ್ಸಲ್ಲಿ ಆಮೇಲೆ ತುಂಬ ಬೇಜಾರಿತ್ತು ಅವನು ಅಲ್ಲಿ ಹೋಗ್ತಾನೆ ಅಂತ ಬಟ್ ಇಟ್ ವಾಸ್ ಹಿಸ್ ಡಿಸಿಷನ್ ಟು ಗೋ ದೇರ್ ಎಷ್ಟು ದಿವಸ ಅಂದ್ರೆ ಮಂತ್ಲಿ ಒನ್ಸ್ ವಿ ಕುಡ್ ವಿಸಿಟ್ ಸೊ ವಿ ನೆವರ್ ಯೂಸ್ ಟು ಮಿಸ್ ದ್ಯಾಟ್ ಹೋಗ್ತಾ ಇದ್ವಿ ಮಂತ್ಲಿ ಒನ್ಸ್ ವಿ ಯು ಟು ಟೇಕ್ ಹಿಮ್ ಔಟ್ ವಿ ಕುಡ್ ಟೇಕ್ ಹಿಮ್ ಔಟ್ ಸೊ ಅಲ್ಲೋಗಿ ಅವನಿಗೆ RR ಬಿರಿಯಾನಿ ಅಂದರೆ ತುಂಬ ಇಷ್ಟ ಸೊ RR ಬಿರಿಯಾನಿಲಿ ಒಂದು ಬಿರಿಯಾನಿ ತಿನ್ಸು ಒಂದು ಮೂವಿ ನೋಡಿಕೊಂಡು ವಾಪಸ್ ಹಾಸ್ಟೆಲ್ಗೆ ಬಿಟ್ಟು ವಾಪಸ್ ಮೈಸೂರಿಂದ ಬರ್ತಾ ಇದ್ವಿ ಒಂದು ಸಂಡೇ ಯಾ ಒಂದು ಸಂಡೇ ಆಲ್ ತ್ರೀ ಆಫ್ ಅಸ್ ಯೂಸ್ ಟು ಗೋ ಟು ಮೀಟ್ ಹಿಮ್ ಯಾವ ಥರ ಊಟ ತಿಂಡಿ ಎಲ್ಲ ಇಷ್ಟ ಆಯಿತು ಚೇತನ್ ಅವ್ರಿಗೆ ಅವ್ನಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಆಯಿತು ಯಾ ತುಂಬ ಇಷ್ಟ ಆಯಿತು ಕೈಮಾ ವಡ ಬಿರಿಯಾನಿ ಆಲ್ ದಟ್ ಅಂದರೆ ತುಂಬ ಇಷ್ಟ ಅದರಲ್ಲೂ RR ಬಿರಿಯಾನಿ ಅಂದರೆ ಅವ್ನಿಗೆ ತುಂಬ ಇಷ್ಟ ಆಯಿತು ಸೊ ವಿ ನೆವರ್ ಯೂಸ್ ಟು ಮಿಸ್ ದಟ್ ದಟ್ ಆಲ್ 3 ಇಯರ್ಸ್ ವಿ ಹ್ಯಾವ್ ಇಟನ್ RR ಬಿರಿಯಾನಿ ತಾನು ಬೆಳೆದು ದೊಡ್ಡವನಾಗಿ ಇಂಜಿನಿಯರ್ ಆದಮೇಲೆ ಏನು ಮಾಡಬೇಕು ಅನ್ನೋದಿತ್ತು ಅವ್ರ ಮೈಂಡಲ್ಲಿ ಯಾರೋ ಹಂಚ್ಕೊಂಡಿದ್ರು ಅದನ್ನು ಅವನಿಗೆ USಗೆ ಹೋಗಿ ಸೆಟ್ಲ್ ಆಗಬೇಕಂತ ತುಂಬ ಇಷ್ಟ ಆಯಿತು ಈ ವಾಂಟೆಡ್ ಟು ಬಿಕಮ್ ಐ ಇಂಜಿನಿಯರ್ US ಅಕಸ್ಮಾತ್ ಅದು ಆಗಿಲ್ಲ ಅಂದರೆ ದೆನ್ ಮೂವಿ ಲ್ಯಾಂಡಲ್ಲಿ ಏನಾದರೂ ನಂಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ವಿಲ್ ಡೂ ಅಂತ ಇತ್ತು ಬಟ್ ಇದಕ್ಕೋಸ್ಕರ ಮೂವಿಗೋಸ್ಕರ ರೆಡಿ ಆಗಬೇಕು ತಯಾರಾಗಬೇಕು ಹಾಂ ಹಾಂ ಆ ಥರ ಏನೂ ಇರಲಿಲ್ಲ ಫಸ್ಟ್ ಅವನು ಓದಬೇಕು ಓದಿ ಮುಗಿಬೇಕು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಅಂತ ಇತ್ತು ಓಕೆ ನೀವು ಮದುವೆ ಆದ್ರಿ ಸರ್ ಫ್ಯಾಮಿಲಿಯವ್ರಿಗೆ ಚೇತನ್ ಸರ್ ಫಿಲ್ಮ್ಸ್ನೆಲ್ಲ ನಿಮ್ಮ ಅತ್ತೆ ಮನೆಯಲ್ಲಿ ಖಂಡಿತ ಎಲ್ಲರೂ ನೋಡಿದ್ರು ಖಂಡಿತ ಎಲ್ಲರೂ ಚೇತನ್ ವಾಸ್ ಫ್ಯಾಮಿಲಿಯರ್ ಎಲ್ಲರೂ ಯಾ ಯಾ ಡೆಫಿನೆಟ್ಲಿ ನಮ್ಮ ಅತ್ತೆಗೆಲ್ಲ ತುಂಬ ಇಷ್ಟ ಇತ್ತು ಚೇತನ್ ಅಂದರೆ ಬಸ್ ಫೆಸಿಲಿಟಿ ಇರಲಿಲ್ಲ ಸೊ ಬೈಕ್ ಬೇಕು ಅಂತಿದ್ದ ನಮ್ಮಮ್ಮ ತುಂಬ ಎಗೇನ್ಸ್ಟ್ ಇದ್ದರು ಬೈಕ್ ಟೂ ವೀಲರ್ ತೆಕ್ಕೊಡೋದ್ರಲ್ಲಿ ಬಟ್ ಈ ಸೈಡ್ ಇಲ್ಲ ನಾನು ಹುಷಾರಾಗಿ ಓಡಿಸ್ತೀನಿ ಸ್ಲೋಗ್ ಅವ್ನು ಸ್ವಲ್ಪ ಹೈಟು ಕಮ್ಮಿ ಇದ್ದಲ್ಲ ಸೊ ನಮಗೆಲ್ಲ ಭಯ ಬೈಕ್ ಸರಿಗೆ ಬ್ಯಾಲೆನ್ಸ್ ಆಗುತ್ತೋ ಇಲ್ವೋ ಏನು ಅಂತ ಬಟ್ ಹಠ ಮಾಡಿ ತೊಗೊಂಡ ಬೈಕ್ ನನಗೆ ಬೇಕು ನೆಸೆಸಿಟಿ ಇದೆ ನಂಗೆ ಕಾಲೇಜ್ಗೆ ಹೋಗೋಕ್ಕೆ ಇಲ್ಲೇ ಹತ್ರ ಇದೆ ಕಾಲೇಜು ಸೊ ಹೋಗಿ ಬರ್ಬೋದು ಬೇಗ ಅಂತ ಹೇಳಿ ಇಟ್ಟು ಬೈಕ್